ಬೆಂಗಳೂರಿನಲ್ಲಿ ಐ ಟಿ ದಾಳಿ ವೇಳೆ ಕಂತೆ ಕಂತೆ ಹಣ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಕೆಸರನ ಚಾಟ ಆರೋಪ ಪ್ರತ್ಯಾರೋಪಗಳು ಬಿ ಜೆ ಪಿಯವ್ರಿಗೆ ಒಂದು ರೀತಿ ಅಸ್ತ್ರ ಸಿಕ್ಕಂತ ಒಂದೊಂದೇ ಒಂದೊಂದೇ ಅಸ್ತ್ರಗಳು ಸಿಗ್ತಾ ಹೋಗ್ತಾ ಇದೆ ಯಾವುದೇ ವಿಚಾರ ಇರೋದು ಯಾವುದೇ ಒಂದು ಗಲಾಟೆ ಆಗಲಿ ಗಲಭೆ ಆಗಲಿ ಘರ್ಷಣೆ ಆಗಲಿ ಹೋಮ್ ಸಂಘರ್ಷ ಆಗಲಿ ದಾಳಿ ಆಗಲಿ ಅಥವಾ ಆರೋಪಗಳು ಇನ್ನೊಂದು ದುರಂತ ಆದರೂ ಕೂಡ ಸಿಗ್ತಾ ಹೋಗ್ತಾ ಇದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಗರ ಆಕ್ರೋಶ ಹೆಚ್ಚಾಗ್ತಾ ಇದೆ ರಾಜ್ಯದಲ್ಲಿ ಇವತ್ತು ಎ ಟಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಗುತ್ತಿಗೆದಾರ ಅಂಬಿಕಾಪತಿ ನಿವಾಸದ ಮೇಲೆ ಐ ಟಿ ದಾಳಿಯಾಗಿದೆ ಕೆಲ ದಿನಗಳ ಹಿಂದೆ ಆರುನೂರು ಕೋಟಿ ರೂಪಾಯಿ ಹಣ ಸರ್ಕಾರ ಬಿಡುಗಡೆ ಮಾಡಿತ್ತು ಬಾಕಿ ಹಣ ಈ ಗುತ್ತಿಗೆದಾರರು ಕೆಲಸ ಮಾಡಿಸಿದಾರಲ್ಲ ಅವ್ರದು ಈಗ ಸಿಕ್ಕ ಹಣ ಕಮಿಷನ್ ಹಣ ಎಂಬ ಮಾಹಿತಿ ಇದೆ ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಆರೋಪ ಮಾಡಿದ್ದಾರೆ ತೆಲಂಗಾಣದ ಚುನಾವಣೆಗೆ ಸಂಗ್ರಹಿಸಲಾದ ಹಣ ಎಣ್ಣ ಎನ್ನಲಾಗ್ತಾ ಇದೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ವರ್ಗಾವಣೆಗೆ ರೇಟ್ ಫಿಕ್ಸ್ ಆಗಿದೆ ಅನ್ನೋದು ಸ್ಪಷ್ಟ ಅಂಥೇಳಿ ಕಟೀಲ್ ಕಿಡಿಕಾರಿದ್ದಾರೆ ಅಂದರೆ ನಲವತ್ತೆರಡು ಕೋಟಿ ಹಣ ಹೇಗೆ ಬಂತು ಗುತ್ತಿಗೆದಾರನ ಹತ್ರ ಇದರಿಂದ ಯಾರಿದ್ದಾರೆ ಅಷ್ಟು ಹಣವನ್ನು ತೆಲಂಗಾಣಕ್ಕೆ ಇತ್ತಾ ಚುನಾವಣೆಗೋಸ್ಕರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇದು ಪಂಚರಾಜ್ಯಗಳ ಚುನಾವಣೆಗೆ ಎ ಟಿ ಎಮ್ ಆಗಿ ಕೆಲಸ ಮಾಡ್ತಿದೆಯಾ ಇದು ಬಿ ಜೆ ಪಿ ನಾಯಕರು ಪ್ರಶ್ನೆಯನ್ನು ಮಾಡ್ತಾನೆ ಇದ್ದಾರೆ ಸರ್ಕಾರಕ್ಕೆ ಬಟ್ ಈಗ ಹಲವು ಅನುಮಾನಗಳು ಇದೆ ಯಾಕಂತ ಹೇಳಿದರೆ ಬಿ ಜೆ ಪಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿದರೂ ಈ ರೇಡ್ ಆಗಿರುವಂತಹ ಅಂಬಿಕಾಪತಿ ಅನ್ನುವಂಥ ಗುತ್ತಿಗೆದಾರ ಕೆಂಪಣ್ಣವರು ಬಹಳ ಆಪ್ತರವರು ಹಿಂದೆ ಅವರು ಕೂಡ ಸಾಕಷ್ಟು ದೂರುಗಳನ್ನು ಕೂಡ ದಾಖಲು ಮಾಡಿದರು ಈಗ ಅಂಬಿಕಾಪತಿಯವ್ರ ಮನೆ ಮೇಲೆ ರೇಡ್ ಆಗಿರೋದು ಇನ್ನೊಬ್ಬ ಪ್ರದೀಪ್ ಅವರ ಸಂಬಂಧಿ ಅವ್ರ ಮೇಲೆ ಅವ್ರ ಮನೆ ಮೇಲೆ ರೇಡ್ ಆಗಿರೋದು ಇವೆಲ್ಲವೂ ಕೂಡ ರಾಜಕೀಯ ತಿರುವನ್ನು ಪಡೆದುಕೊಳ್ತಾ ಇದ್ದಾವೆ ಅಂದರೆ ಇಲ್ಲಿ ಎಲೆಕ್ಷನ್ಗೋಸ್ಕರ ಕಮಿಷನ್ ತೆಗೆದುಕೊಳ್ಳಲಾಗ್ತಿದೆಯಾ ಅಂತ ಯಾಕೆಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪವನ್ನು ಇದೇ ಕಾಂಗ್ರೆಸ್ ಮಾಡಿತ್ತು ಈಗ ಒಂದೊಂದೇ ಒಂದೊಂದೇ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ಇದನ್ನು ಲೋಕಸಭೆ ಚುನಾವಣೆಗೂ ಕೂಡ ಬಳಕೆ ಮಾಡಿಕೊಳ್ಬೇಕು ಅಂತ ಯಾಕೆಂದರೆ ಇಲ್ಲಿ ಸಿಕ್ಕಿರುವಂಥ ಹಣ ಹತ್ತು ಕೋಟಿ ಇಪ್ಪತ್ತು ಕೋಟಿ ಎಲ್ಲ ಬರೋಬ್ಬರಿ ನಲವತ್ತೆರಡು ಕೋಟಿ ಹಣ ಎಲ್ಲಿಂದ ಬಂತು ಯಾವ ಕೆಲಸಕ್ಕೆ ಎಷ್ಟು ಕಮಿಷನ್ನ ತೆಗೆದುಕೊಳ್ಳಲಾಗಿತ್ತು ಆರುನೂರು ಸುಮಾರು ಆರುನೂರು ಕೋಟಿ ಹಣ ಬಿಡುಗಡೆ ಆಯಿತು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಎಲ್ರಿಗೂ ನಾವು ಹಣ ಬಿಡುಗಡೆ ಮಾಡಿದ್ದೀವಿ ಹೆದರುಕ್ಕೂ ಹೆದರು ಬೀಳುವಂಥ ಅವಶ್ಯಕತೆ ಇಲ್ಲ ಆರ್ ಆರ್ ನಗರ ಒಂದು ಹೊರತುಪಡಿಸಿದರೆ ಬಹುತೇಕ ಬೆಂಗಳೂರಿನ ಎಲ್ಲ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ಆಗಿದೆ ಗುತ್ತಿಗೆದಾರರಿಗೆ ಬಟ್ ಇಷ್ಟೊಂದು ಹಣ ಗುತ್ತಿಗೆದಾರನ ಮನೆಯಲ್ಲಿ ಹೇಗೆ ಸಿಕ್ತು ಅದು ಅವಂದೇ ಹಣ ಅಥವಾ ಇದರಿಂದ ಯಾರಿದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಸೇರಿದ್ದ ಇದು ಈ ರೀತಿ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ ಬಟ್ ಇನ್ನೂ ಕೂಡ ಅದು ತನಿಖೆ ಆಗಬೇಕು ಐ ಟಿ ಅಧಿಕಾರಿಗಳು ಅದನ್ನು ಸ್ಪಷ್ಟಪಡಿಸಬೇಕು ಅಂಬಿಕಾಪತಿ ಏನಾದರೂ ಲೆಕ್ಕ ಕೊಡದೇ ಇದ್ದರೆ ಅದು ಅಕ್ರಮ ಹಣ ಅದು ಯಾರಿಗೆ ಸೇರಿದ್ದು ಅನ್ನೋದು ಕೂಡ ಆವಾಗ ಗೊತ್ತಾಗ್ಬೋದು ಯಾಕೆಂದರೆ ಇದು ಬಿ ಜೆ ಪಿ ನಾಯಕರು ಜೆ ಡಿ ಎಸ್ನವರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇವತ್ತು ಎ ಟಿ ಎಂ ಸರ್ಕಾರ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ ಇದಕ್ಕೆ ಸಾಕ್ಷಿಯಾಗಿ ಬೆಂಗಳೂರಿನ ಅಂಬಿಕಾಪತಿ ಎನ್ನುವ ಕಾಂಟ್ರಾಕ್ಟ್ ಮನೆಯನ್ನು ರೈಡ್ ಮಾಡಿ ಸುಮಾರು ಇಪ್ಪತ್ತ್ ಬಾಕ್ಸ್ಗಳಲ್ಲಿ ನಲವತ್ತೆರಡು ಕೋಟಿ ರೂಪಾಯಿ ಹಣ ಸಿಕ್ಕಿದೆ ಹೇಮಂತ್ ಮತ್ತು ಪ್ರಮೋದ್ ಅನ್ನುವರ ಮನೆಗೂ ರೈಡ್ಗಳಾಗಿದ್ದಾವೆ ಕೆಲ ದಿನಗಳ ಹಿಂದೆ ಸುಮಾರು ಆರುನೂರು ಕೋಟಿ ರೂಪಾಯಿಗಳನ್ನು ಕಾಂಟ್ರಾಕ್ಟರ್ಗಳ ಬಾಕಿ ಹಣವನ್ನು ಈ ಸರ್ಕಾರ ಬಿಡುಗಡೆ ಮಾಡಿತ್ತು ಈ ಹಣ ಕಮಿಷನ್ ರೂಪದಲ್ಲಿ ಕಾಂಗ್ರೆಸ್ಸಿಗೆ ಸೇರಬೇಕಾಗಿರ್ತಕ್ಕಂಥ ಹಣ ಅನ್ನುವಂಥದ್ದು ಇವತ್ತು ಬಹಿರಂಗ ಆಗ್ತಾ ಇದೆ ಆ ಕಮಿಷನ್ನ ಸಂಗ್ರಹ ಆಗಿರ್ತಕ್ಕಂಥ ಹಣವನ್ನು ಇವತ್ತು ಅಂಬಿಕಾಪತಿ ಅವರ ಮನೆಯಲ್ಲಿ ಸಿಕ್ಕಿದೆ ತೆಲಂಗಾಣದ ಚುನಾವಣೆಗೆ ಸಂಗ್ರಹಿಸಲಾಗಿರುವಂಥ ಹಣ ಅನ್ನುವಂಥದ್ದು ಇವತ್ತು ಬಹಿರಂಗ ಆಗಿದೆ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ಗುತ್ತಿಗೆದಾರರು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ರು ಈ ಸರ್ಕಾರ ಪರ್ಸೆಂಟೇಜ್ ಸರ್ಕಾರ ಇದೆ ಇವಳು ಕಮಿಷನ್ ಮುಖಾಂತರ ಬದುಕುತಾ ಇದೆ ಈ ಸರ್ಕಾರ ಅನ್ನುವಂಥದ್ದನ್ನು ಹೇಳಿದರು ಇವತ್ತು ಸತ್ಯ ಆಗಿದೆ ಸ್ಪಷ್ಟ ಆಗಿದೆ ನಾವು ಚುನಾವಣೆ ಬಂದಾಗ ಹೇಳಿದೆವು ಕಾಂಗ್ರೆಸ್ನ ಎ ಟಿ ಎಮ್ ಅದು ಕರ್ನಾಟಕ ಆಗುತ್ತೆ ಇವತ್ತು ಇಡೀ ದೇಶಕ್ಕೆ ಕಾಂಗ್ರೆಸ್ನ ಎ ಟಿ ಎಮ್ ಇವತ್ತು ಕರ್ನಾಟಕ ಸರ್ಕಾರ ಆಗಿದೆ ಇವತ್ತು ಈ ಕಾರಣಕ್ಕೆ ಎರಡು ದಿನಗಳ ಹಿಂದೆ ಇವರೆಲ್ಲರೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂಥದ್ದು ಅವ್ರ ಜೊತೆ ಕಾಣಿಸಿಕೊಂಡಿರುವಂಥದ್ದು ಇವತ್ತು ಅವ್ರ ಮನೆಗಳಲ್ಲಿ ಹಣ ಸಿಕ್ಕಿರುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ ನಾನು ಹೇಳಿದ್ರೆ ಈ ಸರ್ಕಾರ ಪರ್ಸಂಟೇಜ್ ಸರ್ಕಾರ ಹಾಗಾಗಿ ನೈತಿಕ ಹೊಣೆಯನ್ನು ಹೊತ್ತು ಶಿವಕುಮಾರ್ ಮತ್ತು ಅವರು ರಾಜೀನಾಮೆ ಕೊಡಬೇಕು